ನಮಸ್ಕಾರ ಕೋಡಿಂಗ್ ಪ್ರಾಜೆಕ್ಟ್ಸ್ ಇನ್ ಪೈಥಾನ್ ಕಲಿಯೋಣ ಟ್ಯೂಟೋರಿಯಲ್ಗೆ ಸ್ವಾಗತ ಇವತ್ತು ನಾವು ಹ್ಯಾಂಗ್ ಮ್ಯಾನ್ ಅಥವಾ ಗೆಸ್ ದ ವರ್ಡ್ ಅನ್ನುವ ಗೇಮಿಂಗ್ ಅಪ್ಲಿಕೇಶನ್ನ ಮಾಡೋಣ ಈ ಗೇಮ್ ಹೇಗಿರುತ್ತೆ ಅಂದರೆ ನಾವು ಒಂದು ರ್ಯಾಂಡಮ್ ಆಗಿ ಒಂದು ನ ಸೆಲೆಕ್ಟ್ ಮಾಡಿರ್ತೀವಿ ಆ ವರ್ಡ್ ಬದಲು ನಾವು ಬರೀ ಬ್ಲಾಂಕ್ಸ್ ಅಥವಾ ಡ್ಯಾಶೆಸ್ ಮಾತ್ರ ಕೊಟ್ಟಿರ್ತೀವಿ ಫಾರ್ ಎಕ್ಸಾಂಪಲ್ ನಾನ್ ಸೆಲೆಕ್ಟ್ ಮಾಡಿರೋ ವರ್ಡ್ ಇಂಡಿಯಾ ಆಗಿತ್ತು ಅನ್ಕೊಳ್ಳಿ ಐ ಎನ್ ಡಿ ಐ ಎ ಈ ವರ್ಡ್ ಕೊಡೋ ಬದಲು ಅಲ್ಲಿ ಅದರಲ್ಲಿರುವಂತ ಲೆಟರ್ಸ್ಗೆ ಬದಲಾಗಿ ಡ್ಯಾಶ್ ಕೊಟ್ಟಿರ್ತೀನಿ ಬ್ಲಾಂಕ್ 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 ಅಂತ ಐದು ಬ್ಲಾಂಕ್ ಕೊಟ್ಟಿರ್ತೀನಿ ಶುರು ನಿಮಗೆ ನೀವು ಒಂದು ರ್ಯಾಂಡಮ್ ಲೆಟರ್ನ ಗೆಸ್ ಮಾಡಬೇಕು ಫಾರ್ ಎಕ್ಸಾಂಪಲ್ ನೀವು ಎಸ್ ಅಂತ ಗೆಸ್ ಮಾಡ್ತೀರಾ ನಾನೇನ್ ಮಾಡ್ತೀನಿ ಆ ಎಸ್ ಅನ್ನೋದು ನಾನ್ ವರ್ಡ್ ವರ್ಡಲ್ಲಿ ಇದ್ಯಾ ಅಂತ ನೋಡಿ ಇದ್ರೆ ಅದ್ರ ಜೊತೆ ರೀಪ್ಲೇಸ್ ಮಾಡ್ತೀನಿ ಇಲ್ಲ ಅಂದ್ರೆ ನಾನು ಮತ್ತೆ ವಾಪಸ್ ಬಂದು ಹೇಳ್ತೀನಿ ಇಲ್ಲ ವರ್ಡ್ ಇಲ್ಲ ಆ ಲೆಟರ್ ಇಲ್ಲ ಮತ್ತೆ ಗೆಸ್ ಮಾಡಿ ಅಂತ ಮತ್ತೆ ನೀವು ಗೆಸ್ ಮಾಡ್ತೀರಾ ಈ ಸಲ ನೀವು ಐ ಅಂತ ಮಾಡ್ತೀರಾ ಅಂತ ಅನ್ಕೊಳ್ಳಿ ಅವಾಗ ನಾನು ಎಸ್ ಅಂದ್ಬಿಟ್ಟು ನನ್ನ ವರ್ಡ್ ಇಂಡಿಯಾ ಅಲ್ಲಿ ಐ ಡ್ಯಾಶ್ ಡ್ಯಾಶ್ ಐ ಡ್ಯಾಶ್ ಅಂತ ಕೊಡ್ತೀನಿ ಅಂದ್ರೆ ಯೂಸರ್ ಗೊತ್ತಾಗತ್ತೆ ಓಕೆ ಯಾವುದೋ ವರ್ಡ್ ಐ ಇಂದ ಶುರು ಆಗತ್ತೆ ಫೋರ್ತ್ ಲೆಟರ್ ಮತ್ತೆ ಐ ಇದೆ ಸೆಕೆಂಡ್ ಥರ್ಡ್ ಫಿಫ್ತ್ ಲೆಟರ್ ಬ್ಲಾಂಕ್ ಇದೆ ಹೇಗೆ ಚೂಸ್ ಮಾಡೋದು ಅಂತ ಅವ್ರು ಮತ್ತೆ ಇನ್ನೊಂದು ವರ್ಡ್ ನ ಗೆಸ್ ಮಾಡಕ್ ಶುರು ಮಾಡ್ತಾರೆ ಈ ತರ ಆಟ ಮುಂದುವರಿತಾ ಇರತ್ತೆ ಎಲ್ಲಿವರೆಗೂ ಯೂಸರ್ ಕರೆಕ್ಟ್ ಆಗಿ ವರ್ಡ್ ನ ಗೆಸ್ ಮಾಡೋವರೆಗೂ ನೀವು ಆಟನ ಇಂಟ್ರೆಸ್ಟಿಂಗ್ ಆಗಿ ಮಾಡ್ಬೇಕು ಅಂದ್ರೆ ಯೂಸರ್ಗೆ ಚಾನ್ಸಸ್ ಅಥವಾ ಲೈಫ್ ಅನ್ನೋದು ಕೊಡ್ಬೇಕು ಅಂದ್ರೆ ಅವ್ರ ಹೆಸಲ್ಲಿ ತಪ್ಪು ಮಾಡಬಹುದು ಅಂತ ನೀವೊಂದು ಫೈವ್ ಲೆಟರ್ ವರ್ಡೋ ಟೆನ್ ಲೆಟರ್ ವರ್ಡೋ ಚೂಸ್ ಮಾಡಿದಾಗ ಅವರೊಂದ್ ಮೂರು ಸಲ ತಪ್ಪು ಮಾಡಬಹುದು ಅಥವಾ ಐದ್ ಸಲ ತಪ್ಪು ಮಾಡಬಹುದು ಅಂತ ಒಂದು ರಿಸ್ಟ್ರಿಕ್ಷನ್ ಇಟ್ಟಾಗ ಆಟ ಇನ್ನ ಚೆನ್ನಾಗಿ ಕುತೂಹಲವಾಗಿ ಇರುತ್ತೆ ಈ ತರ ಮಾಡುವಂತ ಒಂದು ಗೇಮ್ ನಾವು ಹ್ಯಾಂಗ್ ಮ್ಯಾನ್ ಅಂತ ಕಾಮನ್ ಆಗಿ ಎಲ್ಲಾ ಕಡೆ ಕರಿತೀವಿ ಈ ಅಪ್ಲಿಕೇಶನ್ ಪೈಥಾನ್ ಪೈಥಾನಲ್ಲಿ ಯಾವ ತರ ಕೋಡ್ ಮಾಡೋದು ಅಂತ ಇವತ್ತು ಕಲಿಯೋಣ ಸೊ ಮೊದಲನೇದಾಗಿ ನಾನು ನಿಮ್ಗೆ ಹೇ ಒಂದು ಮೆಥಡ್ನ ಅಥವಾ ಒಂದು ಫಂಕ್ಷನ್ ಬರ್ಕೊಳ್ಳೋಣ ಹ್ಯಾಂಗ್ ಮ್ಯಾನ್ ಅಂತಾನೆ ಕರಿತೀನಿ ಅದನ್ನ ನಾನು ಸೊ ನಾನು ನಿಮ್ಗೆ ಹೇಳ್ದಾಗೆ ನೀವು ಫಸ್ಟ್ ವರ್ಡ್ಸ್ ಡಿಫೈನ್ ಮಾಡ್ಕೋಬೇಕು ರ್ಯಾಂಡಮ್ ವರ್ಡ್ಸ್ ಇಲ್ಲಿ ನಾನು ಸಿಂಪ್ಲಿಸಿಟಿಗೋಸ್ಕರ ಒಂದು ಐದರಿಂದ ಹತ್ತು ವರ್ಡ್ನ ಚೂಸ್ ಮಾಡ್ತೀನಿ ನೀವು ರಿಯಲ್ ಟೈಮ್ ಅಲ್ಲಿ ಬೇರೆಯವ್ರಿಗೆ ಈ ಗೇಮ್ನ ತೋರಿಸಬೇಕು ಅಂದಾಗ ಇಂಟರ್ನೆಟ್ ಅಲ್ಲಿ ಹುಡುಕುದ್ರೆ ಲೈಕ್ ಫೈವ್ ತೌಸಂಡ್ ವರ್ಡ್ಸ್ ಟೆನ್ ತೌಸಂಡ್ ವರ್ಡ್ಸ್ ಈ ತರ ಇರುವಂತಹ ಒಂದು ಡಿಕ್ಷನರಿನೇ ನಿಮ್ಗೆ ಸಿಗುತ್ತೆ ಅದನ್ನ ನೀವು ಡೈರೆಕ್ಟ್ ಆಗಿ ಇಲ್ಲಿ ಯೂಸ್ ಮಾಡುವಂಥ ಪ್ರಯತ್ನ ಮಾಡ್ಬೋದು ನಾನು ಸದ್ಯಕ್ಕೆ ಸುಮ್ಮನೆ ಸ್ವಲ್ಪ ಕ್ರಿಕೆಟ್ ಪ್ಲೇಯರ್ಸ್ ಹೆಸರುಗಳನ್ನ ಕೊಡ್ತಾ ಹೋಗ್ತೀನಿ ಸಚಿನ್ ಸೌರವ್ ಸೇವಾಗ್ ಡ್ರಾವಿಡ್ ಲಕ್ಷ್ಮಣ್ ಕೊಹ್ಲಿ ರಾಹುಲ್ ಇಷ್ಟು ಜನದ ಹೆಸರು ಕೊಟ್ಟಿದ್ದೀನಿ ಇಷ್ಟು ಜನದಲ್ಲಿ ನಾನು ಯಾವ್ದಾದ್ರು ಒಂದು ವರ್ಡ್ ನ ಆಗಿ ಚೂಸ್ ಮಾಡ್ಕೋಬೇಕು ಸೊ ಪೈಥಾನಲ್ಲಿ ರಾಂಡಮ್ ಆಗಿ ಸೆಲೆಕ್ಟ್ ಮಾಡೋದಕ್ಕೆ ಆಲ್ರೆಡಿ ಒಂದು ಲೈಬ್ರರಿ ಇದೆ ಅದನ್ನ ನಾನು ಇಂಪೋರ್ಟ್ ಮಾಡ್ಕೊತೀನಿ ಇಂಪೋರ್ಟ್ ರ್ಯಾಂಡಮ್ ಅಂತ ಈ ತರ ಮಾಡ್ಕೊಳೋದ್ರಿಂದ ರ್ಯಾಂಡಮ್ ಲೈಬ್ರರಿಲಿ ಇರುವಂತಹ ಎಲ್ಲಾ ಮೆಥಡ್ಸ್ ನಾನು ಯೂಸ್ ಮಾಡ್ಕೋಬಹುದು ಸೊ ಇಷ್ಟು ವರ್ಡ್ಸ್ ಅಲ್ಲಿ ಒಂದು ರ್ಯಾಂಡಮ್ ವರ್ಡ್ ಚೂಸ್ ಮಾಡೋದ್ರಿಂದ ನಾನು ವರ್ಡ್ ಅಂತ ಸೆಲೆಕ್ಟ್ ಮಾಡಿ ರ್ಯಾಂಡಮ್ ಡಾಟ್ ಚಾಯ್ಸ್ ಅಂತ ಮಾಡಿ ಈ ನಾನು ಪಾಸ್ ಮಾಡಿದಾಗ ವರ್ಡ್ಸ್ ಅನ್ನೋದನ್ನ ಇದ್ರಲ್ಲಿ ನಂಗೆ ಒಂದು ರ್ಯಾಂಡಮ್ ವರ್ಡ್ ಚೂಸ್ ಆಗಿ ಅದು ಪ್ರಿಂಟ್ ಅನ್ನೋ ವೇರಿಯಬಲ್ಗೆ ಅಸೈನ್ ಆಗುತ್ತೆ ಇಲ್ಲಿ ನಾನು ಎಲ್ಲ ಸ್ಮಾಲ್ ಲೆಟರ್ ಕೊಟ್ಟಿರೋದ್ರಿಂದ ಪರವಾಗಿಲ್ಲ ಅಕಸ್ಮಾತ್ ನೀವು ಇಂಟರ್ನೆಟ್ ಇಂದನೋ ಬೇರೆ ಕಡೆಯಿಂದನೋ ವರ್ಡ್ಸ್ ನೀವೇ ಸೆಲೆಕ್ಟ್ ಮಾಡಿದಾಗ ಅಲ್ಲಿ ಕ್ಯಾಪಿಟಲ್ ಲೆಟರ್ ಸ್ಮಾಲ್ ಲೆಟರ್ ಎಲ್ಲಾ ತರದ್ದು ಇದ್ದಿರೋದ್ರಿಂದ ನಮ್ ಕ್ಯಾಲ್ಕುಲೇಷನ್ಸ್ಗೆ ಅಥವಾ ನಮ್ಮ ಮುಂದಿನ ಆಪರೇಷನ್ಸ್ಗೆ ಯೂಸ್ ಆಗೋ ಥರ ಐದರ್ ಇದನ್ನ ಅಪ್ಪರ್ ಕೇಸ್ಗೆ ಅಥವಾ ಲೋಯರ್ ಕೇಸ್ಗೆ ನೀವು ಕನ್ವರ್ಟ್ ಮಾಡಿಕೊಡಿ ನಾನು ಇಲ್ಲಿ ಸದ್ಯಕ್ಕೆ ಅಪ್ಪರ್ ಕೇಸ್ಗೆ ಮಾಡಿದ್ದೀನಿ ನಿಮ್ಗೆ ಇಲ್ಲೇ ತೋರಿಸ್ಬೇಕು ಅಂದ್ರೆ ಸದ್ಯಕ್ಕೆ ಸುಮ್ಮನೆ ಒಂದು ಪ್ರಿಂಟ್ ಮಾಡಿ ತೋರಿಸ್ತೀನಿ ಇವಾಗ ಹ್ಯಾಂಗ್ ಮ್ಯಾನ್ ಕಾಲ್ ಮಾಡಿದೆ ಅಂದ್ರೆ ನೋಡಿ ಈ ಸರಿ ಅದ್ ಸೆಲೆಕ್ಟ್ ಮಾಡಿರುವಂತಹ ವರ್ಡು ರಾಹುಲ್ ಒಂದ್ಸಲ ಮಾಡಿದ್ರೆ ಸಚಿನ್ ಅಂತ ಸೆಲೆಕ್ಟ್ ಆಗಿದೆ ಈ ತರ ಒಂದೊಂದ್ಸಲ ಒಂದೊಂದು ರ್ಯಾಂಡಮ್ ವರ್ಡ್ ಚೂಸ್ ಮಾಡ್ತಾ ಅದು ಪ್ರಿಂಟ್ ಮಾಡುತ್ತೆ ಸೊ ನಮ್ ಸೆಲೆಕ್ಷನ್ ಆಯ್ತು ಇದನ್ನ ನಾನು ಸಿಂಪಲ್ ಆಗಿ ಮಾಡಿದೀನಿ ನೀವು ಗೇಮ್ ನ ಇನ್ನ ಕಾಂಪ್ಲಿಕೇಟ್ ಮಾಡ್ಬೇಕು ಅಥವಾ ತುಂಬಾ ಜಾಸ್ತಿ ವರ್ಡ್ಸ್ ಬೇಕು ಯೂಸರ್ಗೆ ಗೆಸ್ಟ್ ಮಾಡೋ ಸ್ವಲ್ಪ ತಲೆ ಓಡ್ಸ್ಬೇಕು ಅಂದ್ರೆ ಇಂಟರ್ನೆಟ್ ಇಂದ ವರ್ಡ್ಸ್ ನ ತಗೊಂಡು ಇಲ್ಲಿ ನೀವು ಲಿಸ್ಟ್ ನ ಬಿಲ್ಡ್ ಮಾಡಬಹುದು ನಂತರ ನಾನೇನ್ ಮಾಡ್ಬೇಕು ಅಂದ್ರೆ ಈ ವರ್ಡ್ ಏನೋ ಚೂಸ್ ಆಯ್ತು ಬಟ್ ನಂಗೆ ಅವ್ರು ಕಂಪೇರ್ ಮಾಡೋದಕ್ಕೆ ಇದನ್ನ ವರ್ಡ್ ನಾನು ಲೆಟರ್ಸ್ ಇಂದ ಬ್ರೇಕ್ ಮಾಡ್ಬೇಕಲ್ವಾ ಅಂದ್ರೆ ಇಂಡಿವಿಜುವಲ್ ಆಗಿ ನಾನು ಸೆಲೆಕ್ಟ್ ಮಾಡಬೇಕು ಸಚಿನ್ ಅಂತ ಎಸ್ ಎ ಸಿ ಎಚ್ ಐ ಎನ್ ಅಂತ ಆರ್ ಡಿಫ್ರೆಂಟ್ ಲೆಟರ್ ಆಗಿ ನಾನು ಸೇವ್ ಮಾಡ್ಕೋಬೇಕು ಅವಾಗ ಕಂಪಾರಿಸನ್ ನನಗೆ ಈಸಿ ಆಗತ್ತೆ ಸೊ ನಾನು ಅದನ್ನ ವರ್ಡ್ ಲೆಟರ್ ಅನ್ನೋ ಒಂದು ವೇರಿಯೇಬಲ್ ನ ತಗೊಂಡು ವರ್ಡ್ ಲೆಟರ್ಸ್ ಇಸ್ ಈಕ್ವಲ್ ಟು ಸೆಟ್ ಆಫ್ ವರ್ಡ್ ಅಂತ ಕರಿತೀನಿ ಸೆಟ್ ಅನ್ನೋದು ಮತ್ತೆ ಇನ್ ಬಿಲ್ಟ್ ಮೆಥಡ್ ಇದೆ ಇದ್ರೊಳಗಡೆ ನಾನು ವರ್ಡ್ ನ ಪಾಸ್ ಮಾಡಿದಾಗ ಅದು ಯಾವ್ಯಾವ ಲೆಟರ್ ಇಂದ ಮಾಡಿದೆ ಅದು ಇಂಡಿವಿಜುವಲ್ ಆಗಿ ಒಂದು ಸೆಟ್ ಆಗಿ ನನಗೆ ವರ್ಡ್ ಲೆಟರ್ಸ್ ಅಲ್ಲಿ ಸಿಗತ್ತೆ ನೀವು ಇದನ್ನ ನೋಡ್ಬೇಕಂದ್ರೆ ಪ್ರಿಂಟ್ ವರ್ಡ್ ಲೆಟರ್ಸ್ ಸದ್ಯಕ್ಕೆ ಹಾಗಾಗೆ ಬರುತ್ತೆ ಪ್ರಿಂಟ್ ಮಾಡಿ ತೋರಿಸ್ತೀನಿ ನೋಡಿ ನೋಡಿ ಡಬ್ಲ್ಯೂ ಇ ಜಿ ಹೆಚ್ ಎಸ್ ಅಂತ ಬಂತು ನೀವೇನು ಸಚಿನ್ ಇತ್ತು ಇವಾಗ ಈ ತರ ಬರ್ತಾ ಇದೆ ಅಂದ್ರೆ ಈ ಸಲ ಅದು ಸೇವ್ ಆಗಿ ಅನ್ನೋದನ್ನ ಚೂಸ್ ಮಾಡಿದೆ ಲೆಟ್ ಮೀ ಅನ್ಕಮೆಂಟ್ ದಸ್ ಇದನ್ನು ಅನ್ಕಮೆಂಟ್ ಮಾಡ್ತೀನಿ ಎರಡು ಪ್ರಿಂಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನೋಡಿ ರಾಹುಲ್ ಅಂತ ಚೂಸ್ ಆಗಿದೆ ಅದನ್ನ ನಾನು ಈ ತರ ಬ್ರೇಕ್ ಮಾಡ್ಕೊಂಡಿದ್ದೆ ಆರ್ ಹೆಚ್ ಯು ಎಲ್ ಅಂತ ಅದನ್ನ ಇದು ಸಾಧ್ಯವಾಗಿಸಿದೆ ಸೊ ಸದ್ಯಕ್ಕೆ ಇದನ್ನ ಕಮೆಂಟ್ ಮಾಡ್ತೀನಿ ಇದು ನನಗೆ ಮತ್ತೆ ಬೇಕಾಗಿಲ್ಲ ಇದು ನಿಮ್ಗೆ ತೋರ್ಸೋದಕ್ಕೋಸ್ಕರ ನಾನು ಪ್ರಿಂಟ್ ಮಾಡಿದ್ದೆ ಅಷ್ಟೆ ನಂತರ ನನಗೇನು ಅಂದ್ರೆ ಯೂಸರ್ ಕೊಡುವಂತ ಲೆಟರ್ ಕರೆಕ್ಟ್ ಆಗಿದ್ಯಾ ಇದೆಯಾ ಇಲ್ವಾ ಅಂತ ನಾನು ಇದ್ರ ಜೊತೆ ಕಂಪೇರ್ ಮಾಡ್ಬೇಕಲ್ವಾ ಬಟ್ ಯೂಸರ್ ಯಾವ್ದಾದ್ರು ವ್ಯಾಲ್ಯೂ ಕೊಟ್ಬಿಡ್ಬೋದು ಬಟ್ ನನಗ್ ಬೇಕಾಗಿರೋದು ಬರೀ ಆಲ್ಫಾಬೆಟ್ಸ್ ಅಷ್ಟೆ ಸೊ ಅದಕ್ಕೆ ನಾನು ಒಂದು ಆಲ್ಫಾಬೆಟ್ ಅಂತ ಒಂದು ವೇರಿಯಬಲ್ ನ ಡಿಫೈನ್ ಮಾಡಿ ಇಲ್ಲಿ ನಾನು ಎ ಟು ಜೆಡ್ ಒಂದು ಲಿಸ್ಟ್ ನಾನೇ ರೆಡಿ ಮಾಡ್ಬೋದು ಇಲ್ಲ ಅಂದ್ರೆ ಇದಕ್ಕೂ ಕೂಡ ಪೈಥಾನ್ ಅಲ್ಲಿ ಆಲ್ರೆಡಿ ಇನ್ ಫಂಕ್ಷನ್ಸ್ ಇದೆ ಒಂದು ಸೆಟ್ ನ ಕ್ರಿಯೇಟ್ ಮಾಡಬಹುದು ಅಂದ್ರೆ ಯೂಸಿಂಗ್ ಸ್ಟ್ರಿಂಗ್ ಅದಕ್ಕೆ ನಾನು ಇಂಪೋರ್ಟ್ ಸ್ಟ್ರಿಂಗ್ ಅನ್ನುವ ಒಂದು ಲೈಬ್ರರಿ ಕರಿತೀನಿ ಇದ್ರ ಒಳಗಡೆ ನಾನು ಸ್ಟ್ರಿಂಗ್ ಡಾಟ್ ಆಸ್ಕಿ ಅಂತ ಕೊಟ್ಟೆ ನೋಡಿ ಇಲ್ಲಿ ಮೂರ್ ವೇರಿಯಂಟ್ಸ್ ಬಂತು ನಾನು ಇಲ್ಲೆಲ್ಲ ಅಪ್ಪರ್ ಕೇಸ್ ಅಲ್ಲಿ ಮಾಡ್ತಿರೋದ್ರಿಂದ ಆಸ್ಕಿ ಅಪ್ಪರ್ ಕೇಸ್ ಅಂತಾನೆ ಕೊಡ್ತೀನಿ ಇದೇನ್ ಮಾಡುತ್ತೆ ಎಲ್ಲಾ ಲೆಟರ್ಸ್ ಅಂದ್ರೆ ಎ ಟು ಜೆಡ್ ಟ್ವೆಂಟಿ ಸಿಕ್ಸ್ ಲೆಟರ್ಸ್ ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಈ ವೇರಿಯೇಬಲ್ ಆಲ್ಫಾಬೆಟ್ ಅನ್ನೋದ್ರಲ್ಲಿ ನನಗೆ ಸೇವ್ ಮಾಡುತ್ತೆ ಇದನ್ನು ನೀವು ನೋಡ್ಬೇಕು ಅಂದ್ರೆ ಪ್ರಿಂಟ್ ಆಲ್ಫಾಬೆಟ್ ಅಂತ ಕೊಟ್ಟು ನಮ್ಗೆ ರನ್ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲಿ ಇದು ಒಂದು ದೊಡ್ಡ ಲಿಸ್ಟ್ ಅಥವಾ ಸೆಟ್ ಎ ಟು ಸೆಡ್ ಆಗಿರುತ್ತೆ ಇದು ನಮಗೆ ಮುಗೀತು ನಂತರ ನಾನು ಏನ್ ಮಾಡ್ಬೇಕು ಯೂಸ್ಡ್ ಲೆಟರ್ಸ್ ಅಂತ ಒಂದು ಲಿಸ್ಟ್ ಮಾಡ್ಕೋಬೇಕು ಒಂದು ಸೆಟ್ ಮಾಡ್ಬೇಕು ಇದು ಯಾತಿಗೋಸ್ಕರ ಯೂಸರ್ ಯಾವ್ಯಾವ ಲೆಟರ್ಸ್ನ ಗೆಸ್ಟ್ ಮಾಡಕ್ ಶುರು ಮಾಡಿದಾನೆ ಅದನ್ನೆಲ್ಲ ನಾನು ಆಡ್ ಮಾಡ್ತಾ ಬರಬೇಕು ಫಾರ್ ಎಕ್ಸಾಂಪಲ್ ಅವನು ಫಸ್ಟ್ ಅಟೆಂಪ್ಟ್ ಅಲ್ಲಿ ಎ ಸೆಕೆಂಡ್ ಅಟೆಂಪ್ಟ್ ಅಲ್ಲಿ ಎಸ್ ಅಂತ ಮಾಡಿದ್ರೆ ನಾನು ಹೇಳ್ಬೇಕಲ್ವಾ ಅವನಿಗೆ ಆಲ್ರೆಡಿ ಎ ಮತ್ತೆ ಎಸ್ ಅನ್ನೋದು ಯೂಸ್ ಮಾಡಿದ್ಯಾ ಅಂತ ಅದನ್ನ ಬಿಲ್ಡ್ ಮಾಡೋದಕ್ಕೆ ಈ ಸೆಟ್ ನಾನು ಯೂಸ್ ಮಾಡ್ಕೊತೀನಿ ಯೂಸ್ ಲೆಟರ್ಸ್ನ ಸದ್ಯಕ್ಕೆ ಅದು ಎಂ ಟಿ ಆರ್ ಇರುತ್ತೆ ಇಲ್ಲಿ ನಾನು ಯೂಸರ್ ಇಂದ ಇನ್ಪುಟ್ ತಗೋಬೇಕು ಸೊ ಯೂಸರ್ ಇಂದ ಇನ್ಪುಟ್ ತಗೊಂಡಾಗ ಯೂಸರ್ ಅಂಡರ್ ಸ್ಕೋರ್ ಲೆಟರ್ ಅಂತ ಕರಿತೀನಿ ಅಂದ್ರೆ ಯೂಸರ್ ಚೂಸ್ ಮಾಡ್ತಾ ಅಂತ ಲೆಟರ್ ಇನ್ಪುಟ್ ಯೂಸರ್ ಇಂದ ಹೇಗ್ ತೊಗೊಂತೀವಿ ಅದಕ್ಕೂ ಇನ್ಬೆಲ್ಟ್ ಲೈಬ್ರರಿ ಫಂಕ್ಷನ್ ಇನ್ಪುಟ್ ನಾನು ಯೂಸ್ ಮಾಡ್ತೀನಿ ಇಲ್ಲಿ ನಾನು ಯೂಸರ್ನ ಕೇಳ್ತೀನಿ ಎಸ್ ಎ ಲೆಟರ್ ಎಸ್ ಎ ಲೆಟರ್ ಅಂತ ಅಂದು ಬಿಡ್ತೀನಿ ಅವಾಗ ಅವನು ಯೂಸರ್ ಯಾವುದೋ ಒಂದು ವ್ಯಾಲ್ಯೂನ ಎಂಟರ್ ಮಾಡ್ತಾನೆ ಅದನ್ನ ನಾನು ಮತ್ತೆ ಇಲ್ಲಿ ಅಪ್ಪರ್ ಕೇಸ್ ಆಗಿ ಯೂಸ್ ಮಾಡ್ತೀನಿ ಯಾಕಂದ್ರೆ ಅವನು ಯೂಸರ್ ಸ್ಮಾಲ್ ಲೆಟರ್ ಇಂದ ಕೊಡ್ಬೋದು ಅಥವಾ ಕ್ಯಾಪಿಟಲ್ ಲೆಟರ್ ಕೊಟ್ಟಿರ್ಬೋದು ನನ್ಗೆ ಡೌಟ್ ಬೇಡ ಇಲ್ಲೆಲ್ಲ ನಾನು ಅಪ್ಪರ್ ಅಲ್ಲೇ ಮಾಡ್ತಾರ ಆ ಯೂಸರ್ ಎಂಟ್ರಿ ನಾನು ಅಪ್ಪರ್ ಅಂತ ಕನ್ವರ್ಟ್ ಮಾಡ್ತೀನಿ ಒಂದ್ಸಲಿ ಯೂಸರ್ ಎಂಟರ್ ಮಾಡಿದ ವೇರಿಯೇಬಲ್ ಆದ್ಮೇಲೆ ನಾನೇನ್ ಮಾಡ್ಬೇಕು ಆ ಕೊಟ್ಟಿರೋ ಲೆಟರ್ ನಮ್ ಲಿಸ್ಟ್ ಅಲ್ಲಿ ಇದ್ಯಾ ಇಲ್ವಾ ಅಂತ ಚೆಕ್ ಮಾಡ್ಬೇಕು ಅದಕ್ಕೆ ನಾನು ಏನ್ ಮಾಡ್ತೀನಿ ಯೂಸರ್ ಲೆಟರ್ ಇನ್ ಆಲ್ಫಾಬೆಟ್ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಒಂದು ಆಲ್ಫಾಬೆಟ್ ಲೆಟರ್ನೇ ಎಂಟರ್ ಮಾಡಿದಾನ ಇಲ್ವಾ ಅಂತ ನೋಡೋದಕ್ಕೆ ಈ ಕಂಡೀಷನ್ ಕೊಡ್ತೀನಿ ಮೈನಸ್ ಯೂಸ್ ಲೆಟರ್ಸ್ ಅದ್ ಕರೆಕ್ಟ್ ಆಗಿರೋ ಲೆಟರ್ ಕೊಟ್ಟಿರ್ಬೇಕು ಮತ್ತೆ ಅವನ್ ಆಲ್ರೆಡಿ ಯೂಸ್ ಮಾಡಿರಬಾರ್ದು ಅದನ್ನ ಅಂತದ್ದೇನಾರು ಆಗಿತ್ತು ಅಂದ್ರೆ ಮಾತ್ರ ನಾನ್ ನೆಕ್ಸ್ಟ್ ಸೆಟ್ ಆಫ್ ಆಕ್ಷನ್ಸ್ ನ ಮಾಡ್ಬೇಕು ಏನದು ಯೂಸ್ಡ್ ಲೆಟರ್ಸ್ ಅನ್ನೋ ಸೆಟ್ ಒಳಗಡೆ ಆ ಯೂಸರ್ ಲೆಟರ್ನ ಆಡ್ ಮಾಡ್ತೀನಿ ಸೊ ಆ ಲಿಸ್ಟ್ ನನಗೆ ಇವಾಗ ಬಿಲ್ಡ್ ಆಯ್ತು ನೋಡಿ ಸ್ಟಾರ್ಟಿಂಗ್ ಅಲ್ಲಿ ಎಂ ಟಿ ಇರತ್ತೆ ಅವ್ನು ಕರೆಕ್ಟ್ ಆಗಿ ಗೆಸ್ಟ್ ಮಾಡಿದಾನೆ ಅಥವಾ ಕರೆಕ್ಟ್ ಆಗಿರೋ ಒಂದು ಯೂಸ್ ಮಾಡಿದಾನೆ ಅಂತ ಅಂದ್ರೆ ಅದನ್ನ ಆ್ಯಡ್ ಮಾಡ್ಕೊಂತೀನಿ ಬಟ್ ಇಲ್ಲಿ ತನಕ ನನಗೆ ಗೊತ್ತಿಲ್ಲ ಅವ್ನು ಕೊಟ್ಟಿರೋ ಲೆಟರ್ ಅಹ್ ನನ್ನ ವರ್ಲ್ಡ್ ಅಲ್ಲಿ ಇದ್ಯಾ ಇಲ್ವಾ ಅಂತ ಅವನೇನೋ ಮಾಡಿದಾನೆ ಒಂದು ಹೊಸ ಗೆಸ್ ಮಾಡಿದಾನೆ ಅದನ್ನ ನಾನು ಆ್ಯಡ್ ಮಾಡಿದ್ದೀನಿ ಸೊ ನಾನು ಇಲ್ಲಿ ಇನ್ನೊಂದು ಕಂಡೀಷನ್ ಕೊಡಬೇಕು ಅದೇನೋ ಇಫ್ ಅವನ್ ಕೊಟ್ಟಿರೋ ಲೆಟರು ಇನ್ ವರ್ಡ್ ಲೆಟರ್ಸ್ ಅಂದ್ರೆ ಇಲ್ಲಿ ನಾವು ಪ್ರಿಂಟ್ ಮಾಡಿ ತೋರಿಸಿದ್ನಲ್ವ ನಿಮ್ಗೆ ಆಕ್ಚುಲ್ ನಾವು ಸೆಲೆಕ್ಟ್ ಮಾಡಿರೋ ವರ್ಡ್ ಅಲ್ಲಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾ ಇದೀನಿ ಅಕಸ್ಮಾತ್ ಆಗಿದ್ರೆ ಅದನ್ನ ನಾನು ವರ್ಡ್ ಲೆಟರ್ಸ್ ಇಂದ ರಿಮೂವ್ ಮಾಡಿಬಿಡ್ತೀನಿ ಅದಕ್ಕೋಸ್ಕರ ಅವ್ನು ಆಲ್ರೆಡಿ ಕರೆಕ್ಟ್ ಆಗಿ ಗೆಸ್ ಮಾಡಿದಾನೆ ಅಂತ ಅರ್ಥ ಯೂಸ್ ಲೆಟರ್ ಅನ್ನ ರಿಮೂವ್ ಮಾಡಿ ನಾನು ಆಲ್ರೆಡಿ ವರ್ಡ್ ಇಸ್ ರಿಮೂವ್ಡ್ ಅಂತ ಗೊತ್ತಾಗುತ್ತೆ ಅಕಸ್ಮಾತ್ ಅವನ್ ಗೆಸ್ ಮಾಡಿರೋದು ರಾಂಗಾಗಿತ್ತು ಆ ಲೆಟರ್ ನಮ್ಗಲ್ಲಿ ಇಲ್ಲ ಅಂದ್ರೆ ಅರ್ಥ ನಾನು ಅವನಿಗೆ ತಿಳಿಸ್ಕೊಡ್ಬೇಕು ಯು ಹ್ಯಾವ್ ಗೆಸ್ಟ್ ಇಟ್ ಕರೆಕ್ಟ್ ರಾಂಗ್ಲಿ ಅಂತ ಯುವರ್ ಲೆಟರ್ ಇಸ್ ಯುವರ್ ಲೆಟರ್ ಇಸ್ ನಾಟ್ ಪ್ರೆಸೆಂಟ್ ಇನ್ ದ ವರ್ಡ್ ಸೆಲೆಕ್ಟೆಡ್ ಅಂತ ಇಲ್ ಬೇಕಾರೆ ಡೈನಾಮಿಕ್ ಆಗಿ ಮಾಡೋದಕ್ಕೆ ಯೂಸರ್ ಲೆಟರ್ ಅಂತಾನೆ ನಾವು ಕೊಡ್ಬೋದು ಅಂದರೆ ಅವ್ನು ಸೆಲೆಕ್ಟ್ ಮಾಡಿರೋ ಲೆಟರು ನಾವು ಚೂಸ್ ಮಾಡಿರೋ ವರ್ಡ್ ಅಲ್ಲಿ ಇಲ್ಲ ಅಂತ ಅಕಸ್ಮಾತ್ ಯೂಸರು ಆಲ್ರೆಡಿ ಚೂಸ್ ಮಾಡಿರೋ ಲೆಟರ್ನೆ ಮತ್ತೆ ಇನ್ನೊಂದ್ಸಲಿ ಮಾಡ್ತಾ ಇದ್ರೆ ಅರ್ಥ ಏನು ಇಫ್ ಯು ಇಲ್ಲಿ ಎಲ್ಸ್ ಕಂಡೀಷನ್ ಇಂದ ಇಫ್ ಯೂಸರ್ ಲೆಟರ್ ಇನ್ ಯೂಸ್ ಲೆಟರ್ಸ್ ಅಲ್ಲಿ ಇತ್ತು ಅಂದ್ರೆ ನಾವು ಮತ್ತೆ ಒಂದು ವಾರ್ನಿಂಗ್ ತರ ಕೊಡ್ಬೇಕು ಗುರು ನೀನ್ ಆಲ್ರೆಡಿ ಲೆಟರ್ನ ಗೆಸ್ಟ್ ಮಾಡಿದ್ಯಾ ಬೇರೆ ಚೂಸ್ ಮಾಡಂತ ಯೋ ಆಲ್ರೆಡಿ ಗೆಸ್ಟ್ ದಿಸ್ ಲೆಟರ್ ಪ್ಲೀಸ್ ಚೂಸ್ ಅದರ್ ಒನ್ ಅಂತ ಅವನಿಗೆ ವಾರ್ನಿಂಗ್ ಕೊಟ್ಟಿರ್ತೀವಿ ಇವೆರಡೂ ಕಂಡೀಷನ್ ಅಲ್ಲ ಅಂದ್ರೆ ಅರ್ಥ ಏನು ಅವನ್ ಯಾವುದೋ ಒಂದು ರ್ಯಾಂಡಮ್ ಕ್ಯಾರೆಕ್ಟರ್ನ ಎಂಟರ್ ಮಾಡಿದಾನೆ ಅಂದ್ರೆ ಸ್ಪೆಷಲ್ ಕ್ಯಾರೆಕ್ಟರ್ ನಂಬರೋ ಎಂಟರ್ ಮಾಡಿದಾನೆ ಯಾಕಂದ್ರೆ ಅದು ಆಲ್ಫಾಬೆಟು ಆಗಿಲ್ಲ ಯೂಸ್ಡ್ ಲೆಟರ್ಸ್ ಅಲ್ಲೂ ಇಲ್ಲ ಸೊ ನಾವು ಅವನಿಗೆ ವಾರ್ನ್ ಮಾಡಬೇಕು ಇನ್ವ್ಯಾಲಿಡ್ ಕ್ಯಾರೆಕ್ಟರ್ ಕೊಟ್ಟಿದ್ಯಾ ಪ್ಲೀಸ್ ಎಂಟರ್ ಎಗೇನ್ ಅಂತ ಇನ್ವ್ಯಾಲಿಡ್ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಪ್ಲೀಸ್ ಎಂಟರ್ ಎಗೇನ್ ಅಂತ ಬಟ್ ನಿಮ್ಗೊಂದು ನಾಪಕ ಇರಲಿ ನಾವು ಇದನ್ನ ಎಲ್ಲಿವರೆಗೂ ಮಾಡ್ತಾ ಇರಬೇಕು ಯೂಸರ್ ಕರೆಕ್ಟ್ ಆಗಿ ಕಂಪ್ಲೀಟ್ ವರ್ಡ್ ನ ಚೂಸ್ ಮಾಡೋವರೆಗೂ ಮಾಡ್ಬೇಕು ಅದಕ್ಕೋಸ್ಕರ ನಾನು ಇಲ್ಲೇನ್ ಮಾಡಬಹುದು ಇದನ್ನ ವೈಲ್ ಲೂಪ್ ಅಲ್ಲಿ ಬರೀಬಹುದು ವೈಲ್ ಇಸ್ ಯೂಸ್ ಫಾರ್ ಲೂಪಿಂಗ್ ಅಲ್ವಾ ವೈಲ್ ಗೆ ಏನ್ ಕಂಡೀಷನ್ ಕೊಡಬೇಕು ವೈಲ್ ವರ್ಡ್ ಲೆಟರ್ಸ್ ಸಾರಿ ಲೆಂತ್ ಆಫ್ ವರ್ಡ್ ಲೆಟರ್ಸ್ ನಾನು ಒಂದೊಂದೇ ವರ್ಡ್ ಚೂಸ್ ಮಾಡಿದ ತಕ್ಷಣ ಅದನ್ನ ನಾನು ಡಿಲೀಟ್ ಮಾಡ್ಕೊಂಡ್ ಬರ್ತಾ ಇನ್ನಲ್ವಾ ಸೊ ಲೆಂತ್ ಕಡಿಮೆ ಆಗ್ತಾ ಇರತ್ತೆ ಅದು ಜೀರೋ ಆಗಿದೆ ಅಂದ್ರೆ ಅರ್ಥ ಏನು ಎಲ್ಲಾ ವರ್ಡ್ಸ್ ಚೂಸ್ ಮಾಡ್ಬಿಟ್ಟಿಯಾನೆ ಕರೆಕ್ಟ್ ಆಗಿ ಅಂತ ಅವಾಗ ನಾವು ವೈಲ್ ಲೆಂತ್ ಆಫ್ ವರ್ಡ್ಸ್ ಇಸ್ ಗ್ರೇಟರ್ ದಾನ್ ಝೀರೋ ಇದನ್ನ ನಾವು ಮಾಡ್ತಾನೆ ಇರ್ಬೇಕು ಇದೆಲ್ಲಾನು ವೈಲ್ ಒಳಗಡೆನೇ ಬರ್ಬೇಕು ಅಲ್ವಾ ಅದಕ್ಕೆ ನಾನು ಸೆಲೆಕ್ಟ್ ಮಾಡಿ ಟ್ಯಾಪ್ ಕೊಡ್ತೀನಿ ಅವಾಗ ಇದು ವೈಲ್ ಲೂಪ್ ಒಳಗಡೆನೆ ಬಂದಿದೆ ಅಂತ ಅರ್ಥ ನಾನು ನಿಮ್ ಇನ್ನೊಂದು ಹೇಳಿದೆ ಏನದು ಯೂಸರ್ ಇಲ್ಲಿ ತಪ್ಪು ಮಾಡಿದಾಗ ಅಂದ್ರೆ ಈ ಕಂಡೀಷನ್ಗೆ ಬಂದಾಗ ಕರೆಕ್ಟ್ ಆಗಿರೋ ಲೆಟರ್ನ ಕೊಟ್ಟಿಯಾನೆ ಅಂದ್ರೆ ವ್ಯಾಲಿಡ್ ಲೆಟರ್ನ ಕೊಟ್ಟಿಯಾನೆ ಬಟ್ ಅದು ನಮ್ಮ ವರ್ಡಲ್ಲಿ ಇಲ್ಲ ಅಂದಾಗ ನಾವು ಅವ್ನ್ಗೆ ಲೈಫ್ ಅಥವಾ ಚಾನ್ಸ್ ಅನ್ನೋದನ್ನ ರೆಡ್ಯೂಸ್ ಮಾಡಬೇಕು ಅಂತ ಸೊ ನೀವು ಗೇಮ್ ಶುರುನಲ್ಲೇ ನೀವೇನ್ ಮಾಡ್ಬೋದು ಅಂದ್ರೆ ಒಂದು ಲೈಫ್ ಅಥವಾ ಒಂದು ವೇರಿಯಬಲ್ನ ಡಿಫೈನ್ ಮಾಡಿ ಲೈಫ್ ಇಸ್ ಈಕ್ವಲ್ ಟು ಫೈವ್ ಅಂತ ಕೊಟ್ಟಿರ್ತಾನೆ ಅಂದ್ರೆ ಐದ್ ಸಲ ತಪ್ಪು ಮಾಡ್ಬೋದಪ್ಪ ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ನೀನು ಸೋತಂಗೆ ಅಂತ ಡಿಸೈಡ್ ಆದಾಗ ಇಲ್ಲಿ ಆ ಲೈಫ್ಸ್ ನಾನು ಕಡಿಮೆ ಮಾಡ್ತಾ ಹೋಗ್ತೀನಿ ಲೈಫ್ ಟು ಲೈಫ್ಸ್ ಮೈನಸ್ ಒನ್ ಅಂದ್ರೆ ಒಂದು ತಪ್ಪು ಮಾಡಿದ್ಯಾ ನೀನು ಅಂತ ಇಲ್ಲಿ ಗೊತ್ತಾಗತ್ತೆ ನಾನು ಇನ್ನೊಂದು ಯೂಸರ್ ಗೆ ಹೆಲ್ಪ್ ಆಗೋ ತರ ಏನ್ ಮಾಡ್ಬೋದು ಅಂದ್ರೆ ಶುರುನಲ್ಲೇ ಅವನಿಗೆ ಕ್ಲೀನ್ ಆಗಿ ಹೇಳ್ಬೋದು ನಿಮಗೆ ಇಷ್ಟು ಚಾನ್ಸಸ್ ಇದೆ ನೀನ್ ಇದನ್ನ ಕರೆಕ್ಟ್ ಆಗಿ ಯೂಸ್ ಮಾಡ್ಕೋ ಅಂತ ಸೊ ಇಲ್ಲಿ ನಾನು ಪ್ರಿಂಟ್ ಮಾಡ್ತಾ ಯು ಹ್ಯಾವ್ ಎಷ್ಟ್ ಲೈಫ್ಸು ಲೈಫ್ಸ್ ಅಂತ ಮಾಡಿ ಲೈಫ್ಸ್ ಲೆಫ್ಟ್ ಇಲ್ಲಿ ನಂಬರ್ ರೀಪ್ಲೇಸ್ ಆಗತ್ತೆ ಯು ಹ್ಯಾವ್ ಲೈಫ್ಸ್ ಲೆಫ್ಟ್ ಅಂಡ್ ಯು ಹ್ಯಾವ್ ಯೂಸ್ಡ್ ದೀಸ್ ಲೆಟರ್ಸ್ ಅಂತ ಯಾವ ಯಾವ ಲೆಟರ್ಸ್ ನ ಯೂಸ್ ಮಾಡಿದಾನೆ ಅಂತ ನಾನು ಅವನಿಗೆ ಪ್ರಿಂಟ್ ಮಾಡಿ ತೋರಿಸ್ಬಿಡ್ಬೋದು ಆದ್ರೆ ಅದನ್ನ ಯಾವ ತರ ಪ್ರಿಂಟ್ ಮಾಡೋದು ಅಂದ್ರೆ ನೋಡಿ ಈ ತರ ಮಾಡಿ ಡಾಟ್ ಜಾಯಿನ್ ಅಂತ ಮಾಡಿ ಅದ್ರ ಒಳಗಡೆ ಅವ್ನು ಯೂಸ್ ಲೆಟರ್ ಸೆಟ್ ನಾನು ಪಾಸ್ ಮಾಡಿದ್ರೆ ಈ ಜಾಯಿನ್ ಅನ್ನೋದು ಏನ್ ಮಾಡುತ್ತೆ ಅಂದ್ರೆ ಯೂಸ್ ಲೆಟರ್ಸ್ ಒಳಗಡೆ ಒಂದ್ ಇದು ಸೆಟ್ ಅಲ್ವಾ ಇವಾಗ ಫಾರ್ ಎಕ್ಸಾಂಪಲ್ ನಾನು ಯೂಸ್ ಲೆಟರ್ಸ್ ಒಳಗೆ ಒಂದೊಂದೇ ಆಡ್ ಮಾಡ್ಕೊಂಡ್ ಬರ್ತಾ ಇನ್ನಿ ಅದ ಒಂದೇ ಸಲಿ ಒಂದೇ ಸ್ಟ್ರಿಂಗ್ ಲೀಟರ್ ಆಗಿ ನಮಗೆ ಪ್ರಿಂಟ್ ಮಾಡಿ ತೋರಿಸುತ್ತೆ ಬಟ್ ಒಂದ್ರ ಮಧ್ಯೆ ಇನ್ನೊಂದ್ ಮಧ್ಯೆ ಒಂದು ಸ್ಪೇಸ್ ಬಂದು ಪ್ರಿಂಟ್ ಆಗುತ್ತೆ ಅವಾಗ ಯೂಸರ್ಗೆ ಕ್ಲೀನ್ ಆಗಿ ಗೊತ್ತಾಗತ್ತೆ ಅವ್ನು ಏನ್ ಮಾಡಿದಾನೆ ಮುಂದೆ ಏನ್ ಮಾಡಬೇಕು ಅಂತ ನಾವು ಇನ್ನೊಂದು ಯೂಸರ್ ಗೆ ತೋರ್ಸ್ಬೇಕಾಗಿರೋದೇನೋ ಅಕಸ್ಮಾತ್ ಒಂದು ಕರೆಕ್ಟ್ ಆಗಿ ವರ್ಡ್ ನ ಗೆಸ್ ಮಾಡಿದ್ರೆ ಆ ಡ್ಯಾಶ್ ಬದಲು ವರ್ಡ್ ರೀಪ್ಲೇಸ್ ಮಾಡಬೇಕು ಇಲ್ಲ ಅಂದ್ರೆ ಡ್ಯಾಶಸ್ ಇರಬೇಕು ನಾನು ನಿಮ್ಗೆ ಕೇಳಿದಾಗ ಇಂಡಿಯಾ ಅಂತ ನಾವು ವರ್ಡ್ ಸೆಲೆಕ್ಟ್ ಮಾಡ್ದಾಗ ಸ್ಟಾರ್ಟಿಂಗ್ ಅಲ್ಲಿ ಡ್ಯಾಶ್ 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 ಅಂತ ಐದು ಡ್ಯಾಶ್ ಕೊಟ್ಟಿರ್ತೀನಿ ಅಕಸ್ಮಾತ್ ಒಂದು ಐ ಅನ್ನ ಸೆಲೆಕ್ಟ್ ಮಾಡ್ದ್ರೆ ನೆಕ್ಸ್ಟ್ ಒಂದು ನಾವು ಪ್ರಿಂಟ್ ಮಾಡ್ಬೇಕಾದ್ರೆ ಐ ಡ್ಯಾಶ್ ಡ್ಯಾಶ್ ಐ ಡ್ಯಾಶ್ ಅಂತ ಪ್ರಿಂಟ್ ಆಗ್ಬೇಕಲ್ವಾ ಅದನ್ನು ಅದಕ್ಕೋಸ್ಕರ ನಾನು ಈ ಲಾಜಿಕ್ ನ ಬರೀತಾ ಇದೀನಿ ಏನದು ವರ್ಡ್

ಆಮೇಲೆ ಇದನ್ನ ನಾನು ಪ್ರಿಂಟ್ ಮಾಡಬೇಕು ಇಲ್ಲಿ ನಾನು ಜಸ್ಟ್ ನ ಡಿಫೈನ್ ಮಾಡಿದೆ ಸೊ ಇಲ್ಲಿ ಕರೆಂಟ್ ವರ್ಡ್ ಇಸ್ ಅಂತ ಅಂದು ಇವಾಗ ಡ್ಯಾಶ್ ಡ್ಯಾಶ್ ಬರುತ್ತೋ ಅಥವಾ ಲೆಟರ್ ಬರುತ್ತೋ ಅಂತ ಇಲ್ಲಿ ಗೊತ್ತಾಗತ್ತೆ ನನಗೆ ಮಾಡಿ ಸೇಮ್ ಇಲ್ಲ ಯೂಸ್ ಜಾಯಿನ್ ಕಾನ್ಸೆಪ್ಟ್ನ ಯೂಸ್ ಮಾಡಿ ಡಾಟ್ ಜಾಯಿನ್ ಇದ್ರೊಳಗಡೆ ವರ್ಡ್ ಲಿಸ್ಟ್ ಅಂತ ಪಾಸ್ ಮಾಡ್ತೀನಿ ಸೊ ಒಂದು ರ್ಯಾಂಡ್ ಕರೆಕ್ಟ್ ಆರ್ಡ್ರಲ್ಲಿ ಅದು ಪ್ರಿಂಟ್ ಆಗಿ ತೋರಿಸುತ್ತೆ ನನಗೆ ಸೊ ಇಲ್ಲಿ ನಾನು ಇನ್ನೂ ಏನೇನ್ ಮಾಡಬೇಕು ಲೈಫ್ಸ್ ಕೊಟ್ಟಿದ್ದೀನಿ ಲೈಫ್ಸ್ ನ ಇಲ್ಲಿ ರಿಮೂವ್ ಮಾಡ್ತಾ ಇದೀನಿ ಎಲ್ಲ ಕರೆಕ್ಟ್ ಆಗಿದ್ದಂಗೆ ಇದೆ ನೆಕ್ಸ್ಟ್ ನಾನು ಏನ್ ಮಾಡಬೇಕು ಅಕಸ್ಮಾತ್ ಈ ಲೈಫ್ಸ್ ನೋಡಿ ಇಲ್ಲೊಂದು ಕಂಡೀಷನ್ ನಾನು ಮಿಸ್ ಮಾಡಿದ್ದೀನಿ ಮುಂಚೆ ಏನ್ ಮಾಡಿದ್ದೆ ಲೆಂತ್ ಜೀರೋ ಇರೋ ಆಗೋವರೆಗೂ ನನ್ನ ಯೂಸರ್ ಇಂದ ಇನ್ಪುಟ್ ತೊಗೊತಾನೆ ಇರಬೇಕು ಅಥವಾ ಲೈಫ್ಸ್ ಗ್ರೇಟರ್ ದಾನ್ ಜೀರೋ ಅಕಸ್ಮಾತ್ ಅವನು ಒಂದ್ ವರ್ಡು ಕರೆಕ್ಟ್ ಆಗಿ ಎಸ್ ಐದು ಚಾನ್ಸ್ ತಗೊಂಡ್ಬಿಟ್ಟ ಅಂದ್ರು ಅವ್ನಿಗೆ ಮತ್ತೆ ಇನ್ನೊಂದು ಗೆಸ್ ಮಾಡಕ್ ಚಾನ್ಸು ಇರಲ್ಲ ಅವ್ನು ಆಲ್ರೆಡಿ ಗೇಮ್ ಇಂದ ಸೋತೋಗಿದ್ದಾನೆ ಅಂತ ಸೊ ಈ ಲೂಪ್ ಯಾವಾಗ ಆಚೆ ಬರುತ್ತೆ ಐದರ್ ಅವನ್ ಎಲ್ಲಾ ವರ್ಡ್ಸ್ನು ಕರೆಕ್ಟ್ ಆಗಿ ಗೆಸ್ ಮಾಡಿರ್ತಾನೆ ಇಲ್ಲಾಂದ್ರೆ ಅವ್ನ ಲೈಫ್ಸು ಖಾಲಿ ಆಗೋಗಿರತ್ತೆ ಈ ತರ ಆದಾಗ ಅವನು ಇದರಿಂದ ಆಚೆ ಬರ್ತಾನೆ ಸೊ ಇಲ್ಲಿ ಅವನ್ ಆಚೆ ಬಂದಿರ್ತಾನೆ ಇಫ್ ಲೈಫ್ಸ್ ಇಸ್ ಈಕ್ವಲ್ ಟು ಝೀರೋ ಅಂದಾಗ ನಾನೇನಂತ ಪ್ರಿಂಟ್ ಮಾಡಬೇಕು ಪ್ರಿಂಟ್ ಸಾರಿ ಯು ಹ್ಯಾವ್ ಲಾಸ್ ದ ಗೇಮ್ ಅಂತ ಪ್ರಿಂಟ್ ಮಾಡ್ತೀನಿ ಲೈಫ್ ಝೀರೋ ಇಲ್ಲ ಅಂದ್ರೆ ಅರ್ಥ ಏನೋ ಅವನ್ನೆಲ್ಲಾದ್ರು ಕರೆಕ್ಟ್ ಆಗಿ ಗೆಸ್ ಮಾಡಿದಾನೆ ಅಂತ ಅವಾಗ ಪ್ರಿಂಟ್ ಸೂಪರ್ ಯು ಹ್ಯಾವ್ ಗೆಸ್ಟ್ ದ ವರ್ಡ್ ಕರೆಕ್ಟ್ಲಿ ಅಂತ ನಾನು ಪ್ರಿಂಟ್ ಮಾಡ್ತೀನಿ ಆಮೇಲೆ ಅಕಸ್ಮಾತ್ ನೀವು ಇಲ್ಲಿ ಯೂಸರ್ಗೆ ಕರೆಕ್ಟ್ ಆಗಿ ಅವನ್ ಯಾವ ವರ್ಡ್ ಪ್ರಿಂಟ್ ಮಾಡ್ಬೇಕಾಗಿತ್ತು ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ಯು ಲಾಸ್ಟ್ ದ ಗೇಮ್ ದ ವರ್ಡ್ ವಾಸ್ ಅಂತಾನು ಪಾಪ ಅವ್ನಿಗೆ ತೋರಿಸಬಹುದು ನೋಡ್ಬೋದು ಈ ವರ್ಡ್ ಇತ್ತು ನಿಮ್ಗೆ ಅದನ್ ಗೆಸ್ ಮಾಡೋಕ್ಕೆ ಆಗ್ಲಿಲ್ಲ ಅಂತ ಸೊ ಇವಾಗ ಇದನ್ನ ಪ್ರಿಂಟ್ ಮಾಡಿ ಒಂದ್ಸಲಿ ರನ್ ಮಾಡಿ ನೋಡೋಣ ನಾವು ಇಲ್ವೋ ಅಂತ ಇಲ್ಲಿ ನೋಡಿ ನಮ್ಗೆ ಬಂದಿದೆ ಯು ಹ್ಯಾವ್ ಫೈವ್ ಲೈಫ್ ಲೆಫ್ಟ್ ಯಾಕೆ ನನ್ಗೆ ಸ್ಟೂಡೆಂಟ್ ಫೈವ್ ಕೊಟ್ಟಿದೆ ಅಂಡ್ ಯು ಹ್ಯಾವ್ ಯೂಸ್ ದೀಸ್ ಲೆಟರ್ಸ್ ನಾನು ಕರೆಕ್ಟ್ ಆಗಿ ಯಾವ ಲೆಟರ್ ಯೂಸ್ ಮಾಡಿಲ್ಲ ಅವ್ರು ಕೊಟ್ಟಿರೋ ವರ್ಡು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಡ್ಯಾಶಸ್ ಕೊಟ್ಟಿದ್ದಾರೆ ನನಗೆ ಒಂದು ಲೆಟರ್ ಗೆಸ್ಟ್ ಮಾಡೋಕ್ಕೆ ಹೇಳಿದ್ದಾರೆ ನಾನು ಎಸ್ ಅಂತ ಗೆಸ್ಟ್ ಮಾಡ್ತೀನಿ ಫಸ್ಟ್ ಯುವರ್ ಲೆಟರ್ ಎಸ್ ಇಸ್ ನಾಟ್ ಪ್ರೆಸೆಂಟ್ ಇನ್ ದ ವರ್ಡ್ ಸೊ ನಾನು ರಾಂಗ್ ಚಾಯ್ಸ್ ಮಾಡ್ಬಿಟ್ಟೆ ನನ್ನ ಇದ್ದಿದ್ದು ಐದು ಲೈಫು ಇವಾಗ ಏನಾಯಿತು ಫೋರ್ ಲೈಫ್ಸ್ ಆಯಿತು ಮತ್ತೆ ಇಲ್ಲೆಲ್ಲ ಡ್ಯಾಶ್ ಡ್ಯಾಶ್ ಅಂತಾನೆ ಬಂದಿದೆ ನೆಕ್ಸ್ಟ್ ನಾನು ಹಾಗಾದ್ರೆ ಎ ಅನ್ನೋದು ಸೆಲೆಕ್ಟ್ ಮಾಡ್ತೀನಿ ಎಂಟು ನೋಡಿ ಲೈಫ್ಸ್ ಅಷ್ಟೇ ಇದೆ ಯಾಕೆ ಈ ಸಲ ನಾನು ಕರೆಕ್ಟ್ ಆಗಿರೋ ವರ್ಡ್ ನ ಚೂಸ್ ಮಾಡಿದ್ದೀನಿ ಆಮೇಲೆ ನಂಗೆ ಇಲ್ಲಿ ಹೇಳ್ತಾ ಇದೆ ನೀನ್ ಆಲ್ರೆಡಿ ಎಸ್ ಮತ್ತೆ ಎ ಅನ್ನೋದನ್ನ ಚೂಸ್ ಮಾಡಿದ್ಯಾ ಅಂತ ಆಮೇಲೆ ಇಲ್ಲಿ ನೋಡಿ ನನ್ನ ಕರೆಂಟ್ ವರ್ಡ್ ಈ ತರ ಬಂತು ಫೋರ್ತ್ ಅಥವಾ ಫಿಫ್ತ್ ಲೆಟರ್ ಎ ಅಂತೆ ಆ ತರ ಇರೋರು ಯಾರು ಇವಾಗ ನಾನು ಸುಮ್ಮನೆ ರ್ಯಾಂಡಮ್ ಆಗಿ ಝಡ್ ಅಂತ ಕೊಟ್ಟೆ ಅನ್ಕೊಳ್ಳಿ ಮತ್ತೆ ತಪ್ಪಾಯಿತು ತ್ರೀ ಲೈಫ್ಸ್ ಆಯ್ತು ಮತ್ತೆ ಇಲ್ಲಿ ಬಂತು ಝಡ್ ಎಸ್ ಎ ಅಂತ ಈ ಸಲ ನಾನು ಎಸ್ ಅಂತ ಮತ್ತೆ ಸೆಲೆಕ್ಟ್ ಮಾಡಿರೋ ವರ್ಡ್ ನ ಲೆಟರ್ ನ ಚೂಸ್ ಮಾಡ್ತೀನಿ ಅವಾಗ ನೋಡಿ ಇಲ್ಲಿ ಬಂತು ಯು ಆಲ್ರೆಡಿ ಗೆಸ್ ದಿಸ್ ಲೆಟರ್ ಪ್ಲೀಸ್ ಚೂಸ್ ಅದರ್ ಒನ್ ಅಂತ ಬಟ್ ನಂಗೆ ಲೈಫ್ ಅಷ್ಟೇ ಇದೆ ಮೂರ್ ಲೈಫ್ ಇದೆ ಇಲ್ಲಿ ನನಗೆ ತಪ್ಪಂತ ಮಾಡ್ಬಿಟ್ಟು ಟೂ ಮಾಡಿಲ್ಲ ಅದು ಯಾಕೆ ನಾವು ಆ ತರ ಲಾಜಿಕ್ ಬರ್ದಿದೀವಿ ಯೂಸರ್ಗೆ ನಾವು ಫ್ರೆಂಡ್ಲಿ ಆಗಿ ಹೇಳ್ತಾ ಇದೀವಿ ಇದು ಆಲ್ರೆಡಿ ಚೂಸ್ ಮಾಡಿದ್ಯಾ ಬೇರೆದು ಮಾಡು ಅಂತ ಸೊ ನಾನು ಈ ಸಲ ಎಲ್ ಅಂತ ಚೂಸ್ ಮಾಡ್ತೀನಿ ಎಲ್ ಕೂಡ ಇಲ್ವಂತೆ ಎಲ್ ಕೂಡ ತಪ್ಪಾಗಿದೆ ಅಂತ ಬರ್ತಾ ಇದೆ ಸೊ ಇನ್ ಯಾರಿರ್ಬೋದು ಹ್ಮ್ ಯಾಕಂದ್ರೆ ನನ್ಗೂ ವರ್ಡ್ಸ್ ಗೊತ್ತಿರಲ್ಲ ವರ್ಡ್ಸ್ ನನ್ಗೆ ನನಗೆ ಮಾಡ್ತಾರ ಸೆಲೆಕ್ಷನ್ ಆಫ್ ವರ್ಡ್ಸ್ ಯಾರು ಇದೆ ಅಂತ ಗೊತ್ತಿಲ್ಲ ಸೊ ಎಸ್ ಇಲ್ಲ ಎಲ್ಲ ಎಲ್ ಇಲ್ಲ ಝೆಡ್ ಇಲ್ಲ ಸೊ ಕೆ ಅಂತ ಕೊಡ್ತೀನಿ ಕೆ ಕೂಡ ಇಲ್ಲ ಹ್ಮ್ ಯಾರದು ಕೆ ಇಲ್ಲ ಬರೀ ಫಿಫ್ತ್ ಲೆಟರ್ ಎ ಅಂತೆ ಆ ತರದವ್ರು ಯಾರಿದ್ದಾರೆ ಸೊ ಟು ಡಿ ಕೊಟ್ಟು ನೋಡ್ತೀನಿ ಒಂದ್ಸಲಿ ಡಿ ಯುವರ್ ಬಿ ಇಸ್ ನಾಟ್ ಪ್ರೆಸೆಂಟ್ ಇನ್ ದ ಗೇಮ್ ನಾನು ಸೋತೋದೆ ವರ್ಡ್ ಇದ್ದಿದ್ದು ಬುಮ್ರಾ ಸೆಲೆಕ್ಟ್ ಮಾಡ್ತಾ ಕೆ ಎಸ್ ಎಲ್ ಸೆಟ್ ಈ ಗೇಮ್ ನೋಡೋಣ ಸೇಮ್ ಅದೇ ತರ ಫೈವ್ ಲೈಫ್ಸ್ ಇದೆ ಈ ಸಲ ಚೂಸ್ ಆಗಿರೋ ವರ್ಡು ಬರೀ ಐದೇ ಲೆಟರ್ ವರ್ಡ್ ಸೊ ಮತ್ತೆ ನಾನು ಎಸ್ ಅಂತ ಕೊಡ್ತೀನಿ ಎಸ್ ಅನ್ನೋ ವರ್ಡ್ ಇಲ್ಲ ಲೈಫ್ ಕಡಿಮೆ ಆಯ್ತು ಕೆ ಕೆ ಅನ್ನೋದು ಇದೆ ನೋಡಿ ಕೆ ಇಂದಾನೆ ಶುರು ಆಗ್ತದೆ ನೀವು ಇಲ್ಲಿ ಗಮನಿಸಿದ್ರೆ ನಾನು ಎಲ್ಲ ಕ್ಯಾಪಿಟಲ್ ಲೆಟರ್ ಕೊಡ್ತಾ ಇದೀನಿ ನಾನು ಕ್ಯಾಪಿಟಲ್ ಆರು ಕೊಡ್ಲಿ ಸ್ಮಾಲ್ ಆರು ಕೊಡ್ಲಿ ಡಸೆಂಟ್ ಮ್ಯಾಟರ್ ಯಾಕಂದ್ರೆ ನಾನು ಲಾಜಿಕಲಿ ಅದು ಅಪ್ಪರ್ ಕೇಸ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಸೊ ನಾನ್ ಗೆಸ್ ಮಾಡ್ಬೇಕಾಗಿರೋ ವರ್ಡು ಕೆ ಇಂದ ಶುರು ಇದೆ ನಾನು ಯು ಅಂತ ಕೊಡ್ತೀನಿ ಯು ಅನ್ನೋದು ಇಲ್ಲ ನನಗೆ ಗೊತ್ತು ವರ್ಡ್ ಯಾವುದು ಅಂತ ಬಿಕಾಸ್ ನಾನೇ ವರ್ಡ್ಸ್ ಕೊಟ್ಟಿರೋದ್ರಿಂದ ಓ ಕೊಡ್ತೀನಿ ಅಷ್ಟೇ ಲೈಫ್ಸ್ ಇದೆ ತ್ರೀ ಲೈಫ್ಸ್ ಇದೆ ಕೆ ಓ ಕೆ ಇಂದ ಶುರು ಆಗೋದು ಯಾವುದು ಹೆಚ್ ಕೋ ಎಲ್ ಕರೆಕ್ಟ್ ಐ ಅಲ್ಲಿ ನೋಡಿ ಆನ್ಸರ್ ನಂಗೆ ಬಂತು ಸೂಪರ್ ಯು ಗೆಸ್ ದ ವರ್ಡ್ ಕರೆಕ್ಟ್ಲಿ ಅಂತ ಈ ತರ ಒಂದು ಹ್ಯಾಂಗ್ ಮ್ಯಾನ್ ಅಪ್ಲಿಕೇಶನ್ ಅಥವಾ ಗೆಸಿಂಗ್ ದ ವರ್ಡ್ ಅಪ್ಲಿಕೇಶನ್ ನಾವು ಪೈಥಾನ್ ಅಲ್ಲಿ ಡೆವಲಪ್ ಮಾಡ್ಬೋದು ಗೇಮ್ ನ ಇಂಟ್ರೆಸ್ಟಿಂಗ್ ಆಗಿ ಮಾಡ್ಬೇಕು ಅಂದ್ರೆ ನೀವು ಇನ್ನ ಹೆಚ್ಚು ವರ್ಡ್ಸ್ ನ ಚೂಸ್ ಮಾಡಿ ಇಲ್ಲಿ ನಾನು ಸುಮ್ನೆ ಪ್ಲೇಯರ್ಸ್ ಅಂದ್ಬಿಟ್ಟು ಒಂದು ಐದರಿಂದ ಹತ್ತು ಜನನ ಎಂಟರ್ ಮಾಡಿದೆ ನೀವು ಇಂಟರ್ನೆಟ್ ಅಲ್ಲಿ ಹುಡುಕುದ್ರೆ ಈ ತರ ಡಿಕ್ಷನರಿ ಒಂದ್ ಐದ್ ಸಾವಿರದ ಡಿಫ್ರೆಂಟ್ ನೇಮ್ಸ್ ಇರೋದು ಅಥವಾ ಟೌನ್ ಹೆಸರು ರ್ಯಾಂಡಮ್ ಆಗಿ ಸೆಲೆಕ್ಟ್ ಆಗಿರೋ ವರ್ಡ್ಸ್ ಈ ತರದೆಲ್ಲ ಸಿಗುತ್ತೆ ಅವಾಗ ಗೇಮ್ ಇನ್ನ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ ಲೈಫ್ ಕೂಡ ನೀವು ಫೈವ್ ಏ ಕೊಡ್ಬೇಕು ಅಂತೇನಿಲ್ಲ ಬೇಗ ತ್ರೀ ಕೊಡಿ ಅಥವಾ ಟೆನ್ ಕೊಡಿ ಬೇಸ್ಡ್ ಆನ್ ನಿಮ್ ಅಪ್ಲಿಕೇಶನ್ ಇದು ನಿಮ್ಗೆ ಇಷ್ಟ ಬಂದಾಗೆ ನೀವು ಡೆವಲಪ್ ಮಾಡಬಹುದು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ದು ಏನೇ ಡೌಟ್ಸ್ ಇದ್ರು ಕಮೆಂಟ್ ಮಾಡಿ ನಿಮ್ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಇನ್ನ ಹೆಚ್ಚೆಚ್ಚು ವಿಡಿಯೋಗಳಿಗೋಸ್ಕರ ನಮ್ಮ ಕಲಿಯೋಣ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದು மறிப்படி தேங்க்யூ